ದೇವಗಂಗೆ ಟೆಂಪಲ್ ನೋಡಿದ್ದಾಯಿತು. ಈಗ ನೆಕ್ಸ್ಟ್ ಬಂದು ಚಕ್ರ ರಿಸರ್ವರ್ ಮತ್ತು ಸಾವಯಕ್ಲು ಡ್ಯಾಮ್ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಇರೋದು. ಸೊ ಇಲ್ಲಿಂದ ಅನದರ್ 6 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆ್ಯಕ್ಚುಲಿ ಅಲೋ ಇಲ್ಲ ಅಂತಿದ್ರು ಆ ಪ್ಲೇಸು, ನೋಡೋಣ ಅಲೋ ಇದ್ದರೆ. ಸೊ ಅವೆರಡು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚಕ್ರ ಡ್ಯಾಮಿಗೆ ಇಲ್ಲಿ ರೈಟ್ ಸೈಡ್ ಇದೆ ಬೋರ್ಡ್ ಹಾಕಿದ್ದಾರೆ ಕೂಡ. ನೋಡ್ಬೋದ? ಹಾಂ. ಸರ್ ನೋಡ್ಕೊಂಡು ಹೋಗ್ಬೋದಾ? ಆಫ್ ಮಾಡ್ತೀನಿ ಇಡ್ತೀನಿ, ಅದೇ ನೋಡ್ಕೊಂಡು ಹೋಗ್ಬೋದಲ್ಲ. ಫೋಟೋ ಆ್ಯಕ್ಚುಲಿ ಪ್ಲ್ಯಾನ್ ಬಂದು ದೇವಗಂಗೆ ಟೆಂಪಲ್ ಆದ ತಕ್ಷಣ ಚಕ್ರ ಡ್ಯಾಮು ಮತ್ತು ಸಾವೇಕ್ಲು ಡ್ಯಾಮ್ನ ನೋಡಬೇಕು ಅಂತ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿನ ಪ್ರೊಹಿಬಿಟ್ ಮಾಡಿದ್ದಾರೆ. ಸೊ ಅದು ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸ್ ಕೂಡ ಅಲ್ಲ, ಅವೆರಡೂ ಬಂದುಬಿಟ್ಟು ಅದೆರಡು ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಸೊ ಪರ್ಮಿಷನ್ ಕೂಡ ಕೊಡೋದಿಲ್ಲ, ನಿಮಗೆ ಪರ್ಮಿಷನ್ ಸಿಗೋದೂ ಇಲ್ಲ. ಬಿಕಾಸ್ ಜಸ್ಟ್ ನೀವು ಬಂದರೆ ಇನ್ ಕೇಸ್ ಏನೋ ಬಂದಿದ್ದೀರಾ ಅಂತ ನೋಡ್ಕೊಂಡು ಹೋಗ್ಬೋದು. ಪ್ಲೇಸಸ್ ಚೆನ್ನಾಗಿದೆ, ಈವನ್ ನೀವು ಗೂಗಲ್ ಮಾಡಿದ್ರೆ ಫೋಟೋಸ್ ಸಿಗುತ್ತೆ. ಆ್ಯಂಡ್ ನಾನು ಕೂಡ ಗೂಗಲ್ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ ನೋಡಿ. ಸೊ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೆಗೆಯೋಕ್ಕೆ ಪರ್ಮಿಷನು ಕೊಡಲಿಲ್ಲ, ತೆಗೆಯೋಕ್ಕೂ ಬಿಡಲಿಲ್ಲ. ಬಟ್ ಪ್ಲೇಸ್ ಮಾತ್ರ ಸಖತ್ತಿದೆ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಬರುತ್ತಿದ್ದು. ಸೊ ಇವಾಗ ಆಲ್ಮೋಸ್ಟ್ ನಾನು ಸಾವಯಕ್ಲು ಈ ಕಡೆ ಇದೆ ನೋಡಿಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಬಂದರೆ ನೀವು ನೋಡ್ಕೊಂಡು ಹೋಗ್ಬೋದು ಅಷ್ಟೇ, ಪ್ಲೇಸ್ ಚೆನ್ನಾಗಿದೆ. ಓಕೆ, ಈ ಸ್ಥಳದ ಹೆಸರು ಬಂದುಬಿಟ್ಟು ಚಕ್ರ ವಿಮುಖ ಯೋಜನೆ ಅಂತೇಳಿ. ಸೊ ನಾವೇನು ಶರಾವತಿ ಜಲಾಶಯ ನೋಡಿದ್ದೀವಿ, ಆ ಶರಾವತಿ ಜಲಾಶಯಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಆಗಿ ಈ ಡ್ಯಾಮನ್ನು ಚಕ್ರ ನದಿಗೆ ಕಟ್ಟಿದ್ದಾರೆ. ಸೊ ಶರಾವತಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಏನಾದರೂ ಕಡಿಮೆ ಆದರೆ ಇದನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಡ್ಯಾಮ್ನ ಕಟ್ಟಿದ್ದಾರೆ. ಮತ್ತು ಈ ಸ್ಥಳ ಬಂದುಬಿಟ್ಟು ಸಾವೇಹಾಕ್ಲು ಅಂತೇಳಿ.
ಚಕ್ರ ಮತ್ತು ಸಾವೇಕ್ಲಿ ರೋಡ್ ಅಕ್ಕಪಕ್ಕನೇ ಇದೆ. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಕೂಡ. ಸೊ ಇದು ಕೂಡ ಅಷ್ಟೇ, ಬ್ಯಾಲೆನ್ಸಿಂಗ್ ರಿಸರ್ವರ್ ಆಗಿ ಮಾಡಿರೋದು. ಮಳೆಗಾಲದಲ್ಲಿ ಈ ಪ್ಲೇಸು ತುಂಬ ಚೆನ್ನಾಗಿರುತ್ತೆ. ಸೊ ಈ ನದಿ ಏನಿದೆ ಇದು ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಓವರ್ಫ್ಲೋ ಆಗುತ್ತೆ. ಸೊ ಓವರ್ಫ್ಲೋ ಆದಾಗ ಇಲ್ಲೇನು ನೋಡ್ತಿದ್ದೀರಾ, ಇದರೊಳಗಡೆ ನೀರು ಹೋಗಿ ಇದು ಈ ಥರ ಕಾಣುತ್ತೆ ನಿಮಗೆ. ಸೊ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಹೆವಿ ರೇನ್ ಇರುತ್ತಲ್ಲ ಆವಾಗ ಈ ಪ್ಲೇಸು ಈ ಥರ ಕಾಣುತ್ತೆ ನಿಮಗೆ. ಸೊ ಈ ಒಂದು ಪ್ಲೇಸು ಬಂದುಬಿಟ್ಟು ಸಾವಯಕ್ಲುವಿಂದ ವಾಪಸ್ ಬರ್ತಾ ನಿಮಗೆ ಆನ್ ದಿ ವೇ ಒಂದು ಫಾಲ್ಸ್ ಸಿಗುತ್ತೆ ರೋಡ್ ಸೈಡು. ಸಾವಯಕ್ಲು ಡ್ಯಾಮಿಂದ ನೀರೇ ಇದು ಹೋಗೋದು. ಸೊ ನೀವು ಆನ್ ದಿ ವೇ ನೋಡ್ಕೊತಾ ಇದೊಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲೇನು ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಆ್ಯಂಡ್ ಫೋಟೋ ವೀಡಿಯೋಗೆ ಪ್ರೊಹಿಬಿಷನ್ ಅಂತೂ ಏನಿಲ್ಲ. ಸಖತ್ತಾಗಿದೆ, ಇಷ್ಟೊತ್ತು ನೋಡಿದ್ರಲ್ಲ ಎಲ್ಲ ಮಸ್ತಿದೆ. ಸೊ ಟೋಟಲ್ ವ್ಯೂ ಇದೆ. ಇಲ್ಲೇನು ಸೌಂಡ್ ಕೇಳ್ತಿದೆ ಅಲ್ಲ. ಸೊ ಇದೇ ನೀರೇ ಈ ಕಡೆ ಹರಿದೋಗಿ ಇಲ್ಲಿಂದ ಹೋಗಿ ಇಲ್ಲಿ ಫಾಲ್ಸ್ ಆಗಿದೆ ಅಷ್ಟೆ. ಸೊ ಇದು ಫುಲ್ಲು ನೀರು ತುಂಬಿ ಓವರ್ಫ್ಲೋ ಆಗಿ ಹರಿಬೇಕಾದ್ರೆ ಇದು ತುಂಬ ಹರಿಯುತ್ತೆ. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಕಾಣ್ತಿದೆ ಅಲ್ಲ ಅದೇ ಫಾಲ್ಸು. ಇವಾಗ ನಾನು ಹೋಗಿದ್ದು ಸಖತ್ತಾಗಿದೆ ವ್ಯೂ ಮಾತ್ರ, ಫುಲ್ ಪೀಸ್ಫುಲ್, ಯಾರೂ ಇರಲ್ಲ. ಓಕೆ ಲೆಟ್ಸ್ ಗೋ.